ಶ್ರೀ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ ರಾಶಿ ಕಟಕ ಲಗ್ನದವರಿಗೆ ಬರುವಂತಹ ನವೆಂಬರ್ ತಿಂಗಳು ಯಾವ ರೀತಿಯ ಫಲಗಳನ್ನು ಕೊಡಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆರೋಗ್ಯದಲ್ಲಿ ಹಣಕಾಸಿನ ವಿಚಾರವಾಗಿ ಹೇಗಿರುತ್ತೆ ಮತ್ತು ನಿಮ್ಮ ಆದಾಯ ಹೇಗಿರುತ್ತೆ ನಿಮ್ಮ ವೃತ್ತಿಯಲ್ಲಿ ಏನು ಬದಲಾವಣೆಗಳು ನೋಡ್ಬೋದು ಮದುವೆ ವಿಚಾರದಲ್ಲಿ ಹೇಗಿರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಗುರುವಿನ ಬಲ ಬರುವಂತಹ ತಿಂಗಳಲ್ಲಿ ನಿಮಗೆ ಕ್ಷಣಿಸ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಹಾಗೆ ನಿಮ್ಮ ವೈಯಕ್ತಿಕವಾದಂತಹ ಜಾತಕದ ಬಗ್ಗೆ ವಿಮರ್ಶೆ ಮಾಡಬೇಕಾದ್ರೆ ಕೆಳಕಂಡ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬೋದು ಮುಖ್ಯವಾಗಿ ಕಟಕ ರಾಶಿ ಕಟಕ ಲಗ್ನದವರಿಗೆ ಬರುವಂಥ ತಿಂಗಳಲ್ಲಿ ಯಾವ ರೀತಿಯ ಗ್ರಹಗಳ ಸಂಯೋಗ ಇದೆ ಮುಖ್ಯವಾಗಿ ನಿಮ್ಮ ರಾಶಾಧಿಪತಿ ಲಗ್ನಾಧಿಪತಿಯಾದಂತಹ ಚಂದ್ರ ದ್ವಿತೀಯ ಸ್ಥಾನದಿಂದ ಸಂಚಾರ ಮಾಡ್ತಿದ್ದಾನೆ ತಿಂಗಳ ಆರಂಭದಲ್ಲಿ ಜೊತೆಗೆ ರವಿ ಬುಧ ಮತ್ತು ಮಂಗಳ ಗ್ರಹದ ಯುತಿ ನಿಮ್ಮ ಚತುರ್ಥ ಸ್ಥಾನದಲ್ಲಿದೆ ಮಂಗಳ ತುಂಬ ಉತ್ತಮವಾದಂತಹ ಫಲ ಕೊಡ್ತಾನೆ ಆದರೆ ತುಂಬ ಸ್ವಲ್ಪ ಮಟ್ಟಿಗೆ ಕಲಹಗಳನ್ನು ಕೂಡ ತೊಗೊಂಡು ಬರ್ತಾನೆ ಆದರೆ ಯಾವ ರೀತಿ ಕೊಡ್ತಾನೆ ನೋಡೋಣ ಜೊತೆಗೆ ಪಂಚಮದಲ್ಲಿ ಕೇತು ಪಂಚಮದಲ್ಲಿ ಕೇತು ಸ್ವಲ್ಪ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಹಣಕಾಸಿನ ನಾಲೆಜ್ ಬಗ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾನೆ ರಾಹು ಲಾಭ ಸ್ಥಾನದಲ್ಲಿ ಇದ್ದಾನೆ ತುಂಬಾ ಅದ್ಭುತವಾದಂಥ ಫಲವನ್ನು ರಾಹುವಿನಿಂದ ನಿರೀಕ್ಷೆ ಮಾಡ್ಬೋದು ಎರಡನೇ ಹಂತದಲ್ಲಿ ರವಿ ಸ್ಥಳ ಬದಲಾವಣೆ ಆಗ್ತಿದ್ದಾನೆ ರವಿ ನಿಮ್ಮ ಧನಾಧಿಪತಿ ಪಂಚಮ ಸ್ಥಾನಕ್ಕೆ ಒಂದು ರೀತಿ ಅನುಕೂಲ ಮತ್ತೆ ಒಂದು ರೀತಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಬುಧನ ಜೊತೆಗೆ ಯುತಿ ಆಗ್ತಿದೆ ಎರಡನೇ ಹಂತದಲ್ಲಿ ಇದರಿಂದ ಕೆಲವೊಂದು ಉತ್ತಮವಾದಂಥ ಫಲಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಶುಕ್ರನ ಸ್ಥಿತಿ ನಿಮಗೆ ಕುಟುಂಬದ ಅಧಿಪತಿ ಮತ್ತು ನಿಮ್ಮ ಲಾಭಾಧಿಪತಿ ಶುಕ್ರ ಷಷ್ಠ ಸ್ಥಾನದಲ್ಲಿ ಹೋಗಿದ್ದಾನೆ ಹಾಗಾಗಿ ಶುಕ್ರನಿಂದ ಸ್ವಲ್ಪ ನೆಗೆಟಿವ್ ರಿಸಲ್ಟ್ ಆಗಿರ್ಬೋದು ಸ್ವಲ್ಪ ಕಷ್ಟಗಳನ್ನು ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ ಶನಿ ಸಪ್ತಮ ಸ್ಥಾನದಲ್ಲಿ ಗುರುವಿನ ಜೊತೆಗಿದ್ದಾನೆ ಎರಡನೇ ಹಂತದವರೆಗೂ ಅಂದರೆ ಇಪ್ಪತ್ತೊಂದನೇ ತಾರೀಕಿನವರೆಗೂ ಅದಾದ ನಂತರ ನಿಮಗೆ ಗುರುವಿನ ಬಲ ಕ್ಷಣಿಸುತ್ತೆ ಗುರು ಅಷ್ಟಮ ಸ್ಥಾನದಲ್ಲಿ ಹೋಗ್ತಾನೆ ಯಾವ ರೀತಿಯನ್ನು ಎಚ್ಚರಿಕೆ ಮತ್ತು ಏನು ಹೇಗೆ ಸರಿ ಮಾಡ್ಕೋಬೇಕು ಗುರುವನ್ನು ನಾನು ಅಂತ ಮಾಹಿತಿ ಕೊಡ್ತೀನಿ ಈಗ ಆರೋಗ್ಯದ ಬಗ್ಗೆ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಈ ಬರುವಂತಹ ತಿಂಗಳಲ್ಲಿ ಹೇಗಿರುತ್ತೆ ಅಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಏನಾದರೂ ದೃಷ್ಟಿಗೆ ಸಂಬಂಧಪಟ್ಟಂಥ ಸು ಎಡಗಣ್ಣಿಗೆ ಸಂಬಂಧ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು ನಿಮ್ಮ ವೈಯಕ್ತಿಕವಾದಂಥ ಒಂದು ಇಚ್ ಇಷ್ಟಾರ್ಥಗಳಾಗಿರ್ಬೋದು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರದೆ ಹೊರತು ಅದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಮಾನಸಿಕ ಒತ್ತಡಗಳಾಗುವಂಥ ಸಾಧ್ಯತೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರುತ್ತೆ ಯಾರಿಗೆ ನಿಮ್ಮ ತಾಯಿಯ ಆರೋಗ್ಯ ಆಗಿರ್ಬೋದು ನಿಮ್ಮ ಪತ್ನಿಯ ಆರೋಗ್ಯದಲ್ಲಾಗಿರ್ಬೋದು ನಿಮ್ಮ ಸಹೋದರಿಯ ಆರೋಗ್ಯದಲ್ಲಾಗಿರ್ಬೋದು ಏರುಪೇರುಗಳನ್ನು ನೋಡ್ಬೋದು ವೈಯಕ್ತಿಕವಾಗಿ ಕಟಕ ರಾಶಿಯವರಿಗೆ ತಮ್ಮ ಆರೋಗ್ಯದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಮತ್ತು ಬ್ಯಾಕ್ ಪೇಯ್ನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗೆ ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಕೂಡ ನೀವು ನಿರೀಕ್ಷಣೆ ಮಾಡ್ಬೋದು ಬರುವಂತಹ ತಿಂಗಳಲ್ಲಿ ಆದರೆ ಮಂಗಳ ಗ್ರಹ ತುಂಬ ಬಲಿಷ್ಠ ಆಗಿ ತನ್ನ ಸ್ವಕ್ಷೇತ್ರವನ್ನು ನೋಡ್ತಿರೋದರಿಂದ ಮತ್ತು ಸಪ್ತಮ ಸ್ಥಾನವನ್ನು ನೋಡ್ತಿರೋದ್ರಿಂದ ಎಲ್ಲೋ ಒಂದು ರೀತಿಯ ಸಮಸ್ಯೆ ಬಂದರೂ ಕೂಡ ಅದನ್ನು ಸಮರ್ಥ ಸಮರ್ಪಕವಾಗಿ ನೀವು ಅದನ್ನು ಎದುರಿಸಿ ಅದರಿಂದ ಆಚೆ ಬರುವಂತಹ ಯೋಗಗಳಿದೆ ಆದರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಎರಡನೇ ಹಂತದಲ್ಲೂ ಕೂಡ ರವಿ ಕೇತುವಿನ ಜೊತೆ ಇರೋದ್ರಿಂದ ಅಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಬೋನ್ಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಯಾರಾದರೂ ಹುಷಾರಾಗಿ ವಾಹನಗಳಾಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ಅವರಿಗೆ ಫ್ರ್ಯಾಕ್ಚರ್ ಸಣ್ಣ ಪುಟ್ಟ ಕ್ರ್ಯಾಕ್ ಥರ ಬರುವಂಥ ಸಾಧ್ಯತೆ ಇರುತ್ತೆ ಆದರೆ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ ಹಣಕಾಸಿನ ಸ್ಥಿತಿ ಏನಾಗುತ್ತೆ ವಿಪರೀತ ಖರ್ಚುಗಳಿರುತ್ತೆ ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಯಾಕಂದ್ರೆ ಧನಾಧಿಪತಿ ರವಿ ನಿಮಗೆ ನೀಚ ಸ್ಥಾನದಿಂದ ಸಂಚಾರ ಆಗ್ತಿದೆ ಆದರೆ ಒಂದು ಉತ್ತಮವಾದ ಒಂದು ವಿಷಯ ಕುಟುಂಬದವರ ಸಹಕಾರದಿಂದಾಗಿ ನಿಮ್ಮ ಕುಟುಂಬದ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರು ತೊಡಗಿರ್ತಾರೆ ಯಾರು ವ್ಯಾಪಾರ ವ್ಯವಹಾರ ಆಗಿರ್ಬೋದು ಮತ್ತು ನಿಮ್ಮ ಅಗ್ರಿಕಲ್ಚರ್ ಆಗಿರ್ಬೋದು ಪಶು ಸಾಕಾಣಿಕೆ ಆಗಿರ್ಬೋದು ಮತ್ತು ಯಾರು ಕನ್ಸಲ್ಟೇಷನ್ ಮಧ್ಯವರ್ತಿಗೆಯಿಂದ ಮಾಡ್ತಿರ್ತಾರೆ ಮತ್ತು ಯಾರು ಹಾಸ್ಪಿಟಲ್ಗೆ ಮತ್ತು ಕೋರ್ಟ್ ಕಚೇರಿ ಲಾಯರ್ಸ್ ಯಾರು ಅವರಿಗೆ ಆದಾಯದ ಮಟ್ಟ ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟಿಂಗ್ನಲ್ಲಿರೋರಿಗೆ ತುಂಬ ಉತ್ತಮವಾದಂಥ ಒಂದು ಪ್ರದರ್ಶನ ಮಾಡ್ತಾರೆ ಒಟ್ಟಿಗೆ ಅವ್ರಿಗೆ ಒಂದು ಅಧಿಕಾರ ಮತ್ತು ಒಳ್ಳೆಯ ಒಂದು ಅಭಿವೃದ್ಧಿ ಮತ್ತು ಅಂದುಕೊಂಡಂಥ ರಿಸಲ್ಟ್ ಕೂಡ ಬರುವಂಥ ಸಾಧ್ಯತೆ ಇದೆ ಆದರೆ ಕಲಹಗಳು ಜಾಸ್ತಿ ಇರುವಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ನಿಮಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ ದುಡ್ಡು ಮತ್ತು ಕುಟುಂಬದ ಸಲುವಾಗಿ ಹೆಚ್ಚಿನ ಖರ್ಚುಗಳನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ನಿಮ್ಮ ಮಾತಾಗಿರ್ಬೋದು ನಿಮ್ಮ ವೈಯಕ್ತಿಕವಾದಂಥ ಒಂದು ಬಿಸ್ನೆಸ್ ಆಗಿರ್ಬೋದು ಅದರ ಮೇಲೆ ಹೆಚ್ಚಿನ ಹೂಡಿಕೆಯಿಂದಾಗಿ ಬಂದಂಥ ಆದಾಯದ ಮೂಲ ಖರ್ಚು ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಬರುವಂತಹ ದಿನಗಳಲ್ಲಿ ಜೊತೆಗೆ ನಿಮಗೆ ಸಹಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತ ಮತ್ತು ಕೊರತೆ ನೋಡುವಂಥ ಸಾಧ್ಯತೆ ಇರುತ್ತೆ ಸಕಾಲಕ್ಕೆ ಸಹಕಾರ ಸಿಗದೇ ಹೊರತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏರಿಳಿತ ಮತ್ತೆ ಆಕಸ್ಮಿಕವಾಗಿ ಹಿನ್ನಡೆ ಆಗೋದು ಯಾಕಂದರೆ ಗುರುವಿನ ಬಲ ಕ್ಷಣಿಸ್ತಾ ಇದೆ ಹಾಗಾಗಿ ನಿಮಗೆ ನಿಮ್ಮ ಕುಟುಂಬ ಸ್ಥಾನ ಕುಟುಂಬದ ಜವಾಬ್ದಾರಿ ಆಯಿತು ಕುಟುಂಬದಲ್ಲಿರುವಂಥ ಕಷ್ಟಗಳನ್ನು ಒಂದರ ಮೇಲೆ ಒಂದೊಂದು ಬರೋದರಿಂದ ನಿಮಗೇನಾಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ದುಡ್ಡು ಸೇವ್ ಮಾಡೋಕ್ಕಾಗೋದಿಲ್ಲ ಜೊತೆಗೆ ನಿಮ್ಮ ಭಾಗ್ಯದಲ್ಲಿ ಸ್ವಲ್ಪ ಕೊರತೆ ಆಗುತ್ತೆ ಅಂದರೆ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಅಷ್ಟೊಂದು ಈಸಿಯಾಗಿ ಬರುವಂಥ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮುನ್ನುಗ್ಗುವುದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಜೊತೆಗೆ ಭೂಮಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಅಂದುಕೊಂಡಂತಹ ಒಂದು ಪ್ರಗತಿ ಇರುತ್ತೆ ವ್ಯಾಪಾರ ಚೆನ್ನಾಗಿರುತ್ತೆ ಆದರೆ ಕೆಲವು ನಿಮ್ಮ ಬೆಲೆ ಬಾಳುವ ವಸ್ತು ಆಗಿರ್ಬೋದು ನಿಮ್ಮ ಕುಟುಂಬದ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡೋದಕ್ಕಾಗಿ ನಿಮ್ಮಲ್ಲಿರುವಂತಹ ಬೆಲೆ ವಸ್ತುಗಳನ್ನು ಅಡವಿಗಿಡೋದಾಗಿರ್ಬೋದು ಬ್ಯಾಂಕಿಗೆ ಪ್ಲೇಜ್ ಮಾಡೋದಾಗಿರ್ಬೋದು ನಿಮ್ಮ ಪ್ರಾಪರ್ಟಿ ಮೇಲೆ ಲೋನ್ ತಗೊಳ್ಳೋದಾಗಿರ್ಬೋದು ಈ ಸಂಬಂಧಪಟ್ಟಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿರುವಂತಹ ಸಾಧ್ಯತೆ ಇರುತ್ತೆ ಅತಿಯಾದ ಖರ್ಚುಗಳಿಂದ ಋಣ ತೀರಿಸೋದಲ್ಲ ಬ್ಯಾಂಕಿಂದ ನೋಟಿಸಸ್ ಕೂಡ ಬರುವಂತದ್ದು ಇಲ್ಲಾಂದರೆ ಹೆಚ್ಚಿನ ಬಡ್ಡಿಗಾಗಿ ನಿಮಗೆ ಮಾನಸಿಕ ಒತ್ತಡ ಬರುವಂತದ್ದು ಇದೆಲ್ಲ ಕೂಡ ನಿರೀಕ್ಷೆ ಮಾಡಬಹುದು ಆದರೂ ಕೂಡ ಮಂಗಳ ದೃಷ್ಟಿ ದಶಮ ಲಾಭದಲ್ಲಿರೋದ್ರಿಂದ ನಿಮ್ಮ ಮಾಡುವಂತಹ ಪ್ರಯತ್ನ ನೀವು ಸ್ವಲ್ಪ ಮುಂದೆ ಹೋಗಿ ಸಹಕಾರ ಮಾಡಿದ್ರೆ ನಿಮಗೆ ಸಹಕಾರನೂ ಸಿಗುತ್ತೆ ನಿಮ್ಮ ಕೊಟ್ಟಂತಹ ಸಾಲ ತೀರಿಸುವಂಥ ಒಂದು ಅವಕಾಶಗಳು ಕೂಡ ಇದೆ ಎರಡನೇ ಹಂತದಲ್ಲಿ ಏನಾಗುತ್ತೆ ನಿಮಗೆ ರವಿ ಮತ್ತು ಬುಧನ ಯುತಿ ಆಗ್ತಿದೆ ಕೇತುವಿನ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು ಅಂದರೆ ಇಲ್ಲಿ ಖರ್ಚುಗಳು ನಿಮ್ಮ ಮಕ್ಕಳಿಂದ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ನಿಮ್ಮಲ್ಲಿ ಹೆಚ್ಚಿನ ಒಂದು ಜ್ಞಾನಾರ್ಜನೆಗಾಗಿರ್ಬೋದು ಮತ್ತು ನಿಮ್ಮ ಒಂದು ಆರೋಗ್ಯದ ಮೇಲೆ ಹೆಚ್ಚಿನ ಖರ್ಚುಗಳನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ ಮಕ್ಕಳ ಸಂತಾನದಲ್ಲಿ ಸ್ವಲ್ಪ ಕೊರತೆ ಮತ್ತು ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ ಆಗಿರ್ಬೋದು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನು ನೋಡ್ಬೋದು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಡೌನ್ ಆಗುತ್ತೆ ಮೊದಲನೇ ಹಂತ ಪರವಾಗಿಲ್ಲ ಎರಡನೇ ಹಂತದಲ್ಲಿ ಏನಾಗುತ್ತೆ ಗುರುವಿನ ವಲ ಕ್ಷಣಿಸಿದ ತಕ್ಷಣ ನಿಮಗೇನಾಗುತ್ತೆ ಒಂದು ನಿಮ್ಮಲ್ಲಿರುವಂತಹ ಒಂದು ಜ್ಞಾನದ ಕೊರತೆ ನಿಮಗೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಕೇತು ಸ್ವಲ್ಪ ಆತಂಕ ಭಯ ಅಂದರೆ ನಿಮ್ಮಲ್ಲಿರುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಬೂಸ್ಟ್ ಮಾಡೋದ್ರಲ್ಲಿ ಕೊರತೆ ಆಗುತ್ತೆ ಸೊ ಅದನ್ನು ನೀವು ಗಮನದಲ್ಲಿಡಬೇಕು ಲಕ್ ಫ್ಯಾಕ್ಟರ್ ಸ್ವಲ್ಪ ಮಟ್ಟಿಗೆ ಇರುತ್ತೆ ಧನ ಹಣಕಾಸಿನ ವಿಚಾರದಲ್ಲಿ ಎಲ್ಲಾದರೂ ನಿಮಗೆ ಖರ್ಚುಗಳು ಎಷ್ಟು ಆಗ್ತಿರುತ್ತೋ ಹಾಗೆ ಆದಾಯ ಕೂಡ ಬರ್ತಾ ಇರುತ್ತೆ ಸೊ ಹಾಗಾಗಿ ಅದೊಂದು ಲಕ್ ಫ್ಯಾಕ್ಟರ್ ಇರ್ಬೋದು ಯಾಕಂದರೆ ಧನಾಧಿಪತಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ಹಿಂದೆ ಮಾಡಿದಂತಹ ಪ್ರಯತ್ನ ಆಗಿರ್ಬೋದು ಮಕ್ಕಳಿಂದ ಸಹಕಾರಗಳಾಗಿರ್ಬೋದು ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಲಾಭದ ನಿರೀಕ್ಷಣೆ ನೀವು ಮಾಡುವಂಥ ಸಾಧ್ಯತೆ ಇರುತ್ತೆ ಆದರೆ ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಏನು ಮಾಡಿ ಹೋಲ್ಡ್ ಮಾಡಿ ಯಾವುದೇ ಒಂದು ಹೊಸ ನಿವೇಶನ ಆಗಿರ್ಬೋದು ಒಂದು ಇನ್ವೆಸ್ಟ್ಮೆಂಟ್ ಆಗಿದ್ದು ಆಗಿರ್ಬೋದು ಒಂದು ಯಾವುದೋ ಒಂದು ಹೊಸ ಪ್ರಾಜೆಕ್ಟಲ್ಲಿ ಕೈ ಹಾಕೋದಕ್ಕಿಂತ ಒಂದಲ್ಲ ಎರಡು ಸರಿ ಯೋಚನೆ ಮಾಡಿ ಯಾಕಂದರೆ ಗುರುಬಲ ಕ್ಷಣಿಸಿದ ತಕ್ಷಣ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನೆಗಳಾಗತ್ತೆ ಮುಂದೆ ಹೋಗೋದಕ್ಕಿಂತ ಎಲ್ಲ ಕೆಲಸಗಳಿಗೆ ಹಿಂದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಹೊಸ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಮುನ್ನುಗ್ಗಿ ಹೋಗೋದು ಬೇಡ ಜೊತೆಗೆ ಶುಕ್ರ ಷಷ್ಠ ಸ್ಥಾನದಲ್ಲಿರೋದ್ರಿಂದ ಬರುವಂತಹ ಏನು ಇರುತ್ತೆ ನಿಮಗೆ ಆದಾಯ ಆಗಿರ್ಬೋದು ಒಂದು ಅಪಾರ್ಚುನಿಟಿ ಆಗಿರ್ಬೋದು ಋಣದ ಬಾಧೆ ಮತ್ತೆ ಒತ್ತಡಗಳು ಜಾಸ್ತಿ ಇರುತ್ತೆ ಮತ್ತು ವಿಪರೀತ ಖರ್ಚುಗಳನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ಮಟ್ಟ ಜಾಸ್ತಿ ಪಡೆಯೋದಕ್ಕೆ ನಿಮ್ಮಿಂದ ಹೆಚ್ಚಿನ ಒಂದು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನಿಮ್ಮ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖ ಆಗುವಂತಹ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ವೃತ್ತಿಯಲ್ಲಿ ಬದಲಾವಣೆಗಳ ನಿರೀಕ್ಷಣೆ ಕಾಣ್ತೀವಿ ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ತುಂಬ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು ಯಾಕಂದರೆ ಶುಕ್ರ ಷಷ್ಠ ಸ್ಥಾನದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಸೋಮಾರ್ಥೆಯನ್ನು ತರ್ತಾನೆ ಎಲ್ಲೋ ಒಂದು ರೀತಿಯಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕೊರತೆ ಇರುತ್ತೆ ತಾತ್ಕಾಲಿಕವಾಗಿರುತ್ತೆ ಆದರೂ ಕೂಡ ನೀವು ಸ್ವಲ್ಪ ನಿಮ್ಮ ಧೈರ್ಯವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿಮ್ಮ ವೈರಿಗಳನ್ನು ನಿಮ್ಮ ಚಾಣಾಕ್ಷತನದಿಂದ ನೀವು ಅವರನ್ನು ಪರಾಜಯ ಮಾಡ್ಬೋದು ಇಲ್ಲಾಂದರೆ ನೀವು ಅಂದುಕೊಂಡ ರಿಸಲ್ಟ್ ನಿಮ್ಮ ಬುದ್ಧಿಮತದಿಂದ ನಿಮ್ಮ ಜ್ಞಾನದಿಂದ ನೀವು ಅದನ್ನು ಅಚೀವ್ ಮಾಡುವಂತಹ ಸಾಧ್ಯತೆ ಇದೆ ಬರುವಂಥ ತಿಂಗಳಲ್ಲಿ ಮದುವೆ ವಿಚಾರದಲ್ಲಿ ಮೊದಲನೇ ಹಂತದಲ್ಲಿ ತುಂಬ ಚೆನ್ನಾಗಿರುತ್ತೆ ಗಂಡ ಪತಿ ಪತ್ನಿಯರಲ್ಲಿ ಬಾಂಧವ್ಯದಲ್ಲಾಗಿರ್ಬೋದು ಮತ್ತು ನೀವು ವ್ಯಾಪಾರಸ್ಥರ ಜೊತೆ ಆಗಿರ್ಬೋದು ನಿಮ್ಮ ಗ್ರಾಹಕರ ಜೊತೆ ಆಗಿರ್ಬೋದು ಮನಸ್ತಾಪಗಳಿದ್ರೂ ಕೂಡ ಒಂದು ಒಳ್ಳೆಯ ರೀತಿಯ ಬಾಂಧವ್ಯಗಳನ್ನು ನೀವು ಅದನ್ನು ಮೇಂಟೈನ್ ಮಾಡ್ಕೊಳ್ಬೋದು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಗುರುವಿನ ಬಲ ಕ್ಷೀಣಿಸಿದ ತಕ್ಷಣ ಏನಾಗುತ್ತೆ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಬರಬೇಕಾದಂಥ ಆದಾಯ ಅಂದರೆ ನಿಮ್ಮ ಆದಾಯದಲ್ಲಿ ವೃದ್ಧಿ ಆಗುತ್ತೆ ಆದರೆ ಭವಿಷ್ಯದ ಚಿಂತೆ ನಿಮಗೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದುಕೊಂಡಂತ ಕೆಲಸ ಕಾಡ ನಿಮ್ಮ ನಿಗದಿತ ಸಮಯದಲ್ಲಿ ಕಂಪ್ಲೀಟ್ ಆಗದೇ ಇರುವಂಥದ್ದು ಮತ್ತೆ ವಿಪರೀತ ಖರ್ಚುಗಳು ಆಕಸ್ಮಿಕ ಖರ್ಚುಗಳಾಗತ್ತೆ ಆರೋಗ್ಯ ಮೇಲಾಯ್ತು ತುಂಬಾ ತೊಂದರೆಗಳ ಇರುವಂತಹ ಒಂದು ವ್ಯಾಪಾರದಲ್ಲಿ ಆಗಿರ್ತು ಹೂಡಿಕೆ ಆಗಿರ್ಬೋದು ನಿಮ್ಮ ಪತ್ನಿಯ ಆರೋಗ್ಯ ಆಗಿರೋ ಪತಿಯ ಆರೋಗ್ಯದಲ್ಲಾಗಿರ್ಬೋದು ಅವರ ಮೇಲೆ ಹೆಚ್ಚಿನ ಹೂಡಿಕೆ ಅವರ ಸಲುವಾಗಿ ಹೆಚ್ಚಿನ ಖರ್ಚುಗಳು ಆಗಿರುವಂಥ ಸಾಧ್ಯತೆಗಳಾಗತ್ತೆ ಗುರು ಅಷ್ಟಮದಲ್ಲಿ ಮಕ್ಕಳಾಗಿರ್ಬೋದು ನಿಮ್ಮ ಹಿರಿಯರ ಮೇಲಾಗಿರ್ಬೋದು ನೀವು ಮಾಡುವಂತಹ ಎಲ್ಲ ಪ್ರಯತ್ನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಿರುತ್ತೆ ಸ್ವಲ್ಪ ಅದರ ಬಗ್ಗೆ ಗಮನ ಕೊಡಬೇಕು ಜೊತೆಗೆ ನಿಮ್ಮ ಹೆಸರು ಕೀರ್ತಿ ಗೌರವಕ್ಕೆ ನೀವು ತುಂಬಾ ಹೆಚ್ಚಿನ ಒಂದು ಆದ್ಯತೆ ಕೊಡ್ತೀರಾ ಅದಕ್ಕೆ ಪ್ರಯತ್ನದ ಮುಖಾಂತರ ಅದನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ ಪ್ರಯತ್ನ ಮಾಡ್ತೀರಾ ಸ್ವಂತದ ವ್ಯಾಪಾರ ವ್ಯವಹಾರಗಳು ಯಾರು ಮಾಡ್ತಿದ್ದಾರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಕುಟುಂಬದವರ ಜೊತೆಗೆ ಕುಟುಂಬದ ಒಂದು ವ್ಯವಹಾರ ಅವರಿಗೆ ತುಂಬ ಉತ್ತಮವಾದಂತಹ ಅನುಕೂಲಗಳು ಬರುವಂತಹ ಸಾಧ್ಯತೆ ಇರುತ್ತೆ ಕುಟುಂಬದ ಸಹಕಾರ ಮತ್ತು ಭೂಮಿಯಿಂದ ಸಂಬಂಧಪಟ್ಟಂಥ ಕೆಲಸಗಳು ಮತ್ತು ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತಹ ಕೆಲಸಗಳ್ರು ಯಾರು ಮಾಡ್ತಿರ್ತಾರೆ ಅವ್ರಿಗೆ ಒಂದು ಮಟ್ಟಿಗೆ ಅನುಕೂಲಗಳಾಗುವಂತಹ ಸಾಧ್ಯತೆ ಇರುತ್ತೆ ಲಾಭ ಕೂಡ ನೋಡ್ಬೋದು ರಾಹು ಲಾಭ ಸ್ಥಾನದಲ್ಲಿರೋದ್ರಿಂದ ತುಂಬ ಡಿಪ್ಲೊಮೆಟಿಕ್ ಆಗಿರುತ್ತೆ ಕೂಟ ನೀತಿಯಿಂದ ಮತ್ತು ಶಾರ್ಟ್ಕಟ್ ರೂಟಿಂದ ನಾನಾ ಮಾರ್ಗದಿಂದ ದುಡ್ಡು ಮಾಡುವಂತಹ ಅವಕಾಶಗಳು ಕೂಡ ಒದಗಿ ಬರುತ್ತೆ ನಿಮಗೆ ಸೊ ಹಾಗಾಗಿ ರಾಹು ತುಂಬ ಚೆನ್ನಾಗಿದೆ ಆದರೆ ಶತ್ರುಗಳ ಮೇಲೆ ನಿಗಾ ಇರಬೇಕಾದ್ರೆ ಶುಕ್ರ ಷಷ್ಠ ಸ್ಥಾನದಿಂದ ಸಂಚಾರ ಇರೋದ್ರಿಂದ ನಿಮ್ಮ ಹಿತಶತ್ರುಗಳಾಗಿರ್ಬೋದು ನೀವು ಮಾಡಿದಂತಹ ನಿಮ್ಮ ಕುಟುಂಬದವರ ಜೊತೆ ನಿಮ್ಮ ಬಗ್ಗೆನೇ ಪಿತುರಿ ಮಾಡೋದಾಗಿರ್ಬೋದು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮಿತ್ರರ ಜೊತೆಗೆ ಮನಸ್ತಾಪಗಳನ್ನು ತಂದೊಡ್ಡುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮಲ್ಲಿರುವಂಥ ಸಂಘಟನಾ ಸಾಮರ್ಥ್ಯ ಕೂಡ ತುಂಬ ಚೆನ್ನಾಗಿ ತುಂಬ ಚಾಣಾಂಕ್ಷದಿಂದ ಅದನ್ನು ಹ್ಯಾಂಡಲ್ ಮಾಡುವಂಥ ಎಬಿಲಿಟಿ ಇರುತ್ತೆ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಆಸ್ಪತ್ರೆ ಓಡಾಟಗಳಲ್ಲಿ ಖರ್ಚುಗಳಿರುತ್ತೆ ಆದರೆ ಯಾವುದೇ ರೀತಿಯ ಲೀಗಲ್ ಡಿಸ್ಪ್ಯೂಟಲ್ಲಿ ಹೋಗಬೇಡಿ ಯಾಕಂದರೆ ಬುಧ ಚತುರ್ಥ ಸ್ಥಾನದಲ್ಲಿರೋದ್ರಿಂದ ಭೂಮಿ ವ್ಯಾಪಾರ ವ್ಯವಹಾರಗಳು ಮಾಡಿದ್ರೂ ಕೂಡ ಲೀಗಲ್ ವೆರಿಫಿಕೇಶನ್ಸ್ ಆಗಿರ್ಬೋದು ವಾಹನ ಕ್ರಯ ವಿಕ್ರಯ ಯಾರು ಮಾಡ್ತಿರ್ತಾರೋ ಸೆಕೆಂಡ್ ಹ್ಯಾಂಡ್ ವಾಹನಗಳಾಗಿರ್ಬೋದು ಅಂಥದ್ರ ಮೇಲೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳುವಂಥ ಒಂದು ಕಡ್ಡಾಯ ಮಾಡ್ಕೋಬೇಕು ನೀವು ಇಲ್ಲಾಂದರೆ ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಕೆಲವೊಂದು ಘಟನೆಗಳು ನಡೆಯೋದ್ರಿಂದ ನಿಮಗೆ ವಿಪರೀತವಾದಂತಹ ನಷ್ಟಗಳು ಮತ್ತು ಪೊಲೀಸ್ ಸ್ಟೇಷನ್ನು ಕೋರ್ಟ್ ಕಚೇರಿ ಓಡಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಸೊ ಅದರ ಬಗ್ಗೆ ಗಮನ ಕೊಡಬೇಕು ಸೊ ಯಾರಿಗೆ ವಿದೇಶದಲ್ಲಿ ಮತ್ತು ಈ ಆದಾಯ ಕಡಿಮೆ ಇದೆ ಅವ್ರಿಗೆ ದೂರದ ಪ್ರಯಾಣದಿಂದ ಲಾಭ ಮತ್ತು ಹೊರ ರಾಜ್ಯ ಆಗಿರ್ಬೋದು ಹೊರ ದೇಶದಲ್ಲಾಗಿರ್ಬೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾರು ಮಾಡದಿರ್ತಾರೆ ಅವರಿಗೆ ತುಂಬ ಉತ್ತಮವಾದ ಆದಾಯ ಇರುತ್ತೆ ಮತ್ತು ಸರ್ವಿಸ್ ಸೆಕ್ಟ್ರಲ್ಲಿ ಯಾರು ಇರ್ತಾರೋ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಲಾಭ ಅನುಕೂಲಗಳು ಲೀಗಲ್ ಪ್ರೊಫೆಷನಲ್ ಇರ್ಬೋದು ಲೀಗಲ್ ಅಡ್ವೈಸರ್ಸ್ ಇರ್ಬೋದು ಮತ್ತು ಯಾರು ಈ ಇನ್ಸುರೆನ್ಸ್ ಸೆಕ್ಟರ್ಸಲ್ಲಿರ್ತಾರೆ ಮತ್ತು ರಿಸರ್ಚಲ್ಲಿರ್ತಾರೆ ಯಾರ ಮತ್ತು ಯಾರು ಈ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿರ್ತಾರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುವಂಥ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ನೀವು ಪರಿಹಾರವಾಗಿ ನೀವು ಮುಖ್ಯವಾಗಿ ಗುರುವಿನ ಬಲ ಕ್ಷಣಿಸ್ತದೆ ಗುರುವಿನ ಆರಾಧನೆ ಮತ್ತು ಈಶ್ವರನ ಆರಾಧನೆ ಮಾಡೋದರಿಂದ ನಿಮಗೆ ಗುರುವಿನಿಂದ ಆಗುವಂಥ ಅನಾನುಕೂಲತೆಗಳು ಮತ್ತು ನಿಮಗೆ ಆಗುವಂಥ ಭವಿಷ್ಯದ ಒಂದು ಚಿಂತೆ ಏನತ್ತೆ ಅದರಲ್ಲಿ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಕೆಲಸ ಕಾರ್ಯಗಳೆಲ್ಲ ಸಫಲತೆ ಆಗುತ್ತೆ ಜೊತೆಗೆ ರವಿಗೆ ಪರಿಹಾರ ಮಾಡಿಕೊಳ್ಳಿ ಯಾಕಂದರೆ ರವಿ ನೀಚ ಸ್ಥಳದಿಂದ ಸಂಚಾರ ಮಾಡ್ತಿರೋದ್ರಿಂದ ಕುಟುಂಬದಲ್ಲಿರುವಂತಹ ಕಷ್ಟಗಳು ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು ಪ್ರತಿ ರವಿವಾರ ರವಿಗೆ ಗೋಧಿ ಕಾಳಿನ ದಾನ ಮಾಡೋದರಾಯಿತು ಇಲ್ಲಾಂದರೆ ನೀವು ಒಂದು ಮಾಣಿಕ್ಯವನ್ನು ಧಾರಣೆ ಮಾಡೋದರಿಂದ ಕೂಡ ಹಿತ್ತಾಳೆ ಇಲ್ಲ ಬಂಗಾರದಲ್ಲಿ ಹಾಕೊಂಡ್ರೆ ತುಂಬ ಅದ್ಭುತವಾದಂಥ ಫಲ ಜೊತೆಗೆ ಮಂಗಳನ ಪರಿಹಾರ ಅಂದರೆ ಮಂಗಳನೇ ಧೈರ್ಯ ಸಾಹಸವನ್ನು ಕೊಡೋದು ನಿಮಗೆ ಯಾಕಂದರೆ ನಿಮಗೆ ಯೋಗಕಾರಕ ಗ್ರಹ ಅಂತ ತುಂಬ ಅದ್ಭುತವಾದಂಥ ಫಲ ಕೊಡ್ತಾನೆ ಅಂದರೆ ನಿಮ್ಮ ಶ್ರಮ ನಿಮ್ಮ ಧೈರ್ಯ ಮತ್ತು ನಿಮ್ಮಲ್ಲಿರುವಂಥ ಒಂದು ಪರಾಕ್ರಮ ಅದರ ಮೇಲೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿ ಕೂಡ ಮಾಡ್ಕೋಬೋದು ಸೊ ಹೇಳಿದಂತಹ ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ